ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಇಲ್ಲಿ ಖಾಸಗಿ ಕಾರ್ಯಕ್ರಮ ಮತ್ತು ನಮ್ಮ ಪಕ್ಷದ ಸಭೆಗಳಿಗೆ ಅಟೆಂಡ್ ಆಗಿ ಬಂದಿದ್ದೇನೆ. ವಿಧಾನ ಪರಿಷತ್ ಇಲೆಕ್ಷನ್ ಸಂಬಂಧ ಎಲ್ಲ ಶಾಸಕರ ಒಂದು ಸಭೆ ಇದೆ ಮತ್ತು ಸಾಯಂಕಾಲ ನಮ್ಮ ಕ್ಷೇತ್ರದ ಪ್ರಮುಖರ ಒಂದು ಸಭೆ ಇದೆ, ಅದರಲ್ಲಿ ನಾನು ಭಾಗವಹಿಸಲು ಬಂದಿದ್ದೇನೆ. ಈ ಕೋವಿಡ್ ವಿಚಾರದಲ್ಲಿ ನಾವು ಏನು ಫಾರಿನ್ ಟ್ರಾವೆಲರ್ಸ್ ಇದ್ದಾರೆ ಸುಮಾರು 2-2.5 ಸಾವಿರ ಜನ ಬೆಂಗಳೂರು ಏರ್ಪೋರ್ಟಿಗೆ ಬರ್ತಾರೆ ಮತ್ತು ಕೆಲವರು ಮಂಗಳೂರು ಏರ್ಪೋರ್ಟ್ಗೂ ಬರ್ತಾರೆ. ಎಲ್ಲ ಕಡೆ ಸಂಪೂರ್ಣವಾಗಿ ಟೆಸ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ, ಎಲ್ಲರೂ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಯಾಕಂತಂದರೆ ನಮಗೆ ಕಳೆದ ಬಾರಿ ನಮ್ಗೆ ಅನುಭವ ಇದೆ, ಅವರು ಒಳಗಡೆ ಬಂದು ಆಮೇಲೆ ಅವ್ರಿಗೆ ರೋಗ ಇದ್ದು ಹಲವಾರು ಜನರು ಅವ್ರ ಸಂಪರ್ಕ ಇದ್ದು ಅವ್ರನ್ನ ಟ್ರ್ಯಾಕಿಂಗು ಟ್ರೇಸಿಂಗು ಮಾಡುವಂಥದ್ದು, ಅದರಿಂದ ಹರಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದರಿಂದ ಈಗಲೇ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಇದೆ. ಇದನ್ನು ನಿಯಂತ್ರಣ ಮಾಡೋದು ಅದಕ್ಕೆ ನಾನು ಆರೋಗ್ಯ ಸಚಿವರಿಗಾಗಲಿ ಆ ಸೂಚನೆಯನ್ನು ಕೊಟ್ಟಿದೆ. ಎರಡನೇದಾಗಿ ನಾನು ದಿಲ್ಲಿಗೆ ಹೋಗ್ತಾ ಇದ್ದೀನಿ 2ನೇ ತಾರೀಕು. ಆ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಸಚಿವರನ್ನು ಕೂಡ ನಾನು ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿ ಅವರಿಗೆ ವಿಶೇಷವಾಗಿ ನಮ್ಮ ಆರೋಗ್ಯ ಮತ್ತು ಫ್ರಂಟ್ಲೈನ್ ವರ್ಕರ್ಸು ಏನು ಕೋವಿಡ್ನಲ್ಲಿ ಕೆಲಸ ಮಾಡಿದ್ದಾರೆ ಅವರ ಮೊದಲನೇ ಮತ್ತು 2ನೇ ಡೋಸ್ ತಗೊಂಡು ಈಗ ಸುಮಾರು 6-7 ತಿಂಗಳಾಗಿದೆ. ಅವ್ರಿಗೆ ಒಂದು ಬೂಸ್ಟರ್ ಡೋಸ್ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಏನು ಪ್ರಗತಿ ಆಗಿದೆ ಮತ್ತು ಕೇಂದ್ರ ಸರ್ಕಾರದ ಅನಿಸಿಕೆ ಏನಿದೆ, ಅದು ರೆಕಮೆಂಡೇಷನ್ ಏನಿದೆ ಅನ್ನೋದನ್ನು ಕೇಳಬೇಕು. ಮತ್ತು ನಮ್ಮ ಪ್ರಕಾರ ಅಟ್ಲೀಸ್ಟ್ ಫ್ರಂಟ್ಲೈನ್ ಮತ್ತು ಹೆಲ್ತ್ ವರ್ಕರ್ಸ್ಗೆ ಒಂದು ಅದು ಯಾವುದಾದ್ರು ಬೂಸ್ಟರ್ ಡೋಸ್ ಅನ್ನಿ ಥರ್ಡ್ ಡೋಸ್ ಅನ್ನಿ ಕೊಡೋ ಬಗ್ಗೆ ಈಗಾಗಲೇ ನಾವು ನಮ್ಮ ಟಾಸ್ಕ್ ಫೋರ್ಸಲ್ಲಿ ಚರ್ಚೆ ಮಾಡಿದ್ದೇವೆ ಪರಿಣಿತರ ಜೊತೆಗೆ. ವಿಶೇಷವಾಗಿ ಹೆಲ್ತ್ ವರ್ಕರ್ಸಿಗೆ ಕೊಟ್ಟರೆ ಒಳ್ಳೇದು ಅನ್ನುವಂಥ ವಿಚಾರ ಬಂದಿದೆ, ಹೀಗಾಗಿ ಅದರ ಬಗ್ಗೆ ಚರ್ಚೆಯನ್ನು ಕೂಡ ನಾನು ಮಾಡವನಿದ್ದೇನೆ. ಮತ್ತು ಒಂದು ಸ್ಯಾಂಪಲನ್ನು ನಾವು NCBS ಕಳಿಸಿದ್ದೇವೆ ಅಲ್ಲಿ ಸೆಂಟ್ರಿಗೆ, ಅದನ್ನು ಕೂಡ ನಾವು ತೀವ್ರವಾಗಿ ಗಮನಿಸ್ತಾ ಇದ್ದೀವಿ. ಅಲ್ಲಿಂದ ರಿಪೋರ್ಟ್ ಬಂದ ತಕ್ಷಣ ಅದರ ಬಗ್ಗೆ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೇವೆ. ಮತ್ತು ಬಾರ್ಡರಲ್ಲಿ ವಿಶೇಷವಾಗಿ ಕೇರಳ ಬಾರ್ಡರ್ನಲ್ಲಿ ಸ್ಟ್ರಿಕ್ಟ್ ವಿಜಯಲ್ ಮಾಡೋದಕ್ಕೆ ಅದು ಕಂಟಿನ್ಯೂ ಮಾಡ್ತೇವೆ. ಅಲ್ಲ, ಕಡ್ಡಾಯಕ್ಕಿಂತ ನಾವು ಅದರ ಒಂದು ಕ್ಯಾಂಪೇನ್ ಏನಿದೆ ತೀವ್ರವಾಗಿ ಮಾಡ್ತೇವೆ ಅಷ್ಟೇ. ಯಾವುದು ಕಡ್ಡಾಯ ಮಾಡುವಂಥದ್ದು, ಯಾವುದೇ ಸವಲತ್ತಿಗೆ ಈ ವ್ಯಾಕ್ಸಿನೇಷನ್ಗೆ ಸಂಬಂಧ ಜೋಡಿಸುವಂಥದ್ದು ಯಾವುದು ನಮ್ಮ ಮುಂದೆ ಇಲ್ಲ. ಆಫ್ರಿಕನ್ ಪೇಷಗಳೇನು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವ್ರನ್ನ ಏನಾದರೂ ಈಗ ಡೆಲ್ಟಾ ಅಲ್ಲದೆ ಒಮಿಕ್ರೋನ್ ಲಕ್ಷಣಗಳೇನು ಕಂಡು ಬಂತ ಅನ್ನೋದು ಮಾತಿದೆ ನಿಶಾನ ಹೀಗೆ? ಅದಕ್ಕೆ ಅದು ಒಂದು ಸ್ಟ್ರೇನು ಡಿಫ್ರೆಂಟ್ ಇದೆ ಅಂತ ತಜ್ಞರು ಹೇಳಿದ್ರಿಂದ ಅದನ್ನ NCBS ಕಳಿಸಿದ್ದೇವೆ. ಬೇರೆ ಎಲ್ಲ ಕಡೆ ಡೆಲ್ಟಾ ಬಂದಿದೆ, ಬೇರೆ ಪ್ರಯಾಣಿಕರದೆಲ್ಲವೂ ಕೂಡ ಡೆಲ್ಟಾ ಬಂದಿದೆ. ಇದ್ರ ಬಗ್ಗೆ ಅಲ್ಲಿಂದ ಬಂದ ತಕ್ಷಣನೇ ಅದ್ರ ಸತ್ಯಾಂಶ ಗೊತ್ತಾಗುತ್ತೆ. ಕಳೆದ 2 ಅವಧಿಯಲ್ಲಿ ಸಹ ಇದೇನು ಗಂಭೀರ ತಗೊಳ್ಳಿ ಇಂಟರ್ನ್ಯಾಷನಲ್ ಯಾರು ಬರ್ತಾರಲ್ಲ ಅವ್ರ ಬಗ್ಗೆ ಗಂಭೀರ ತಗೊಳ್ಳಿಲ್ಲದಕ್ಕೆ ಸಮಸ್ಯೆ ಆಯ್ತು. ಈ ಸಾರಿ ಯಾವ ಥರ ಅಲ್ಲ, ಈಗ ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ಕೂಡ ಟೆಸ್ಟ್ ಮಾಡ್ತಾ ಇದ್ದೀವಿ. ನೆಗೆಟಿವ್ ಇದ್ದರೆ ಅವ್ರಿಗೆ ಬಿಡ್ತಾ ಇದೆ, ನೆಗೆಟಿವ್ ಇದ್ದರೂ ಕೂಡ ಅವ್ರಿಗೆ ಅವ್ರ ಮೇಲೆ ಗಮನವನ್ನು ಕೂಡ ಹರಿಸ್ತಾ ಇದೆ. ಒಂದು ವಾರ ಅವರ ಮನೆಯಲ್ಲಿರುವಂಥದ್ದು ಚಲನವಲನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ವಿಶೇಷವಾಗಿ ನಮಗೆ 2 ಕಡೆಯಿಂದ ನಮ್ಮ ಒಂದು ನಿಗಾ ಮತ್ತು ನಮ್ಮ ಲಕ್ಷ್ಯ ಇರುವಂಥದ್ದು, ಒಂದು ವಿದೇಶದಿಂದ ಬಂದಂಥವ್ರದ್ದು ಅವರ ಪ್ರತಿಯೊಂದು ಟೆಸ್ಟನ್ನು ಮಾಡುವಂಥದ್ದು, ಎರಡನೇದಾಗಿ ಕೇರಳದಿಂದ ಬಂದಂಥವ್ರು. ಎಲ್ಲ ಜಿಲ್ಲೆಯಲ್ಲಿ ಕೇರಳದ ಸ್ಟೂಡೆಂಟ್ಸ್ ಇದ್ದಾರೆ,
ಪ್ಯಾರಾಮೆಡಿಕಲ್ ಸ್ಟಾಫ್ ಇದ್ದಾರೆ, ಅವರಿದ್ದಾರೆ, ಅವರೆಲ್ಲರಿಗೂ ಕೂಡ ನಿಗಾ ಇಡಬೇಕು ಅಂಥೇಳಿ ನಾನು ಎಲ್ಲ ಜಿಲ್ಲಾಧಿಕಾರಿ ಸೂಚನೆ ಮಾಡಿದೆ. ಈಗ ನಾನು ಇಲ್ಲಿ ಬಂದ ತಕ್ಷಣ ಧಾರವಾಡ ಜಿಲ್ಲಾ ಅಧಿಕಾರಿಗಳ ಜೊತೆಗೂ ಚರ್ಚೆ ಮಾಡಿದ್ದೇನೆ. 306 ಜನ ಒಟ್ಟು ಇದುವರೆಗೂ ಪಾಸಿಟಿವ್ ಬಂದಿದ್ದಾರೆ. 7 ದಿವಸದ ಟೆಸ್ಟ್ ನಂತರ ಇಬ್ಬರಿಗೆ ಮಾತ್ರ ಪಾಸಿಟಿವ್ ಬಂದಿದೆ. ಎಲ್ಲರೂ ಕೂಡ ಲಕ್ಷಣಗಳು ಯಾವುದು ಹಾಸ್ಪಿಟಲೈಸೇಷನ್ ಆಗುವಂಥದ್ದಿಲ್ಲ, ಎಲ್ಲ ಕಂಟ್ರೋಲಲ್ಲಿದೆ. ಸುಮಾರು ಅವರು ಹೇಳೋ ಪ್ರಕಾರ ಸುಮಾರು 7,000 ಜನರಿಗೆ ಈಗಾಗಲೇ ಟೆಸ್ಟ್ ಮಾಡಿದ್ದಾರೆ. 500 ಮೀಟರ್ ಇರೋ ಪೆರಿಮೀಟರಲ್ಲಿ ಕೂಡ 1,000 ಹೆಚ್ಚು ಜನರಿಗೆ ಟೆಸ್ಟ್ ಮಾಡಿದ್ದಾರೆ. ಮತ್ತು ಅಲ್ಲಿಂದ ಬಿಜಾಪುರದ ಕೆಲವು ಪ್ರೊಫೆಸರ್ಸು ಮತ್ತು ಬೇರೆ ಬೇರೆ ಎಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ಎಲ್ಲ ಟೆಸ್ಟ್ ಮಾಡೋದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅಲ್ಲ, ಅದೇ ಬೇರೆ ಬೇರೆ ರಾಜ್ಯದಿಂದನೂ ಬಂದಿದ್ದರು ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದರು, ಅವ್ರಿಗೂ ಕೂಡ ಟೆಸ್ಟ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟರು. ಹಾಂ, ಇಲ್ಲ, ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಹಂಗೇನಾದ್ರು ಬಂದರೆ ಕ್ರಮ ತಾಯ್ತು. ಇಲ್ಲ, ಅದು ಕೋವಿಡ್ ಕಾರಣದಿಂದ ಕೆಲವು ಡಿಲೇ ಆಗಿರ್ಬೋದು. ಆದರೆ ಬರುವಂಥ ದಿನಗಳಲ್ಲಿ ಮಿನಿಮಮ್ ಫೆಸಿಲಿಟಿ ಏನಿದೆ, ಕಚೇರಿಗಳು ಇನ್ನೊಂದು ಮಿನಿಮಮ್ ಫೆಸಿಲಿಟಿ ಏನಿದೆ ಅದನ್ನು ಸರ್ಕಾರ ಕೊಡ್ತದೆ. ಬಿ ಜೆ ಪಿ ಅಲ್ಲ ಅವನು, ಯಾವ ಅವನು ಒಂದ್ಸತಿ ಕಾಂಗ್ರೆಸ್ ಅಂತಾನೆ, ಒಂದ್ಸತಿ ಬಿ ಜೆ ಪಿ ಅಂತಾನೆ. ಹಿಂದೆ ಎ ಪಿ ಎಂ ಸಿ ಅಧ್ಯಕ್ಷ ಆಗಬೇಕಾದ್ರೆ ಕಾಂಗ್ರೆಸ್ಸಿಂದ ಆಯ್ಕೆ ಆಗಿದ್ದ, ಆಮೇಲೆ ನಮ್ಮ ಜೊತೆಗೆ ಬಂದು ಅಧ್ಯಕ್ಷ ಆದ, ಮತ್ತೆ ಅವನು ಯಾವುದೇ ಒಂದು ಸ್ಥಿರವಾದ ಇದೇ ಇಲ್ಲ. ಅದರ ಏನೂ ಪರಿಣಾಮ ಆಗಲ್ಲ, ಒಟ್ಟಾರೆ ಏನೂ ಪರಿಣಾಮ ಆಗಲ್ಲ. ನಮ್ಮ ಅಭ್ಯರ್ಥಿ ಪ್ರದೀಪ್ ಶೆಟ್ಟರು ಮೊದಲನೇ ಸ್ಥಾನದಲ್ಲೇ ಆಯ್ಕೆಯಾಗೋದು ನಿಶ್ಚಿತ. ದೇವೇಗೌಡರು ಮತ್ತು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಗೌರವಾನ್ವಿತ ದೇವೇಗೌಡರು ಭೇಟಿಯಾಗಿದ್ದಾರೆ, ಹಲವಾರು ವಿಷಯ ಚರ್ಚೆ ಆಗಿದೆ. ಅದರಲ್ಲಿ ಇದು ಕೂಡ ಸ್ಥಳೀಯ ರಾಜ್ಯ ಮಟ್ಟದಲ್ಲಿ ಬಿಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವರೇ ಟೆಂಡರ್ ನೀಡಿರೋದಿಲ್ಲ. ಟೆಂಡರ್ ಅಪ್ರೂವ್ ಮಾಡುವಂಥವ್ರು ಇಂಜಿನಿಯರ್ಸ್ ಬೇರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರು ಟೆಂಡರ್ ಕೊಟ್ಟರು? ಇನ್ಫ್ಯಾಕ್ಟ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆರ್ ಏನೋ ಅಪಲೇಟ್ ಅಥಾರಿಟಿ ಅವರು, ಹೀಗಾಗಿ ಅದು ಕೊಟ್ಟಿದ್ದೀವಿ. ಅದರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಇದನ್ನೆಲ್ಲ ಗಮನಿಸ್ತಾ ಇದ್ದೇವೆ, ಇದರ ತೀವ್ರತೆಯನ್ನು ಗಮನಿಸಿ. ಆಮೇಲೆ ಒಂದು ಅನ್ನೆಸೆಸರಿ ಯಾವುದು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಲಾಕ್ಡೌನ್ ಆಗಲಿ ಇನ್ನೊಂದಾಗಲಿ ಅವು ಯಾವುದೂ ಆಗಲ್ಲ. ಎಲ್ಲ ಸಾಮಾಜಿಕ ಆರ್ಥಿಕವಾಗಿ ಜನ ಈಗ ತಾನೇ ಸುಧಾರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಯಾವುದು ನಮ್ಮ ಮುಂದೆ ಇಲ್ಲ. ಈಗಾಗಲೇ ನೋಡಿ, ಈಗಾಗಲೇ ಅದಕ್ಕೆ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಕೆಲವು ಕಾಲೇಜುಗಳಲ್ಲಿ ದಾಖಲೆಗಳ ಕೊರತೆ ಅಂದರೆ ಕೆಲವು ಸಿಕ್ಕಿಲ್ಲ. ಕೆಲವ್ರಿಗೀಗ ನಾನು ನಿನ್ನೆ ಸೂಚನೆ ಕೊಟ್ಟಿದ್ದೀನಿ, ಯಾರ್ಯಾರಿಗೆ ದಾಖಲೆಗಳಿದೆ ಕೂಡಲೇ ಹಣ ಬಿಡುಗಡೆ ಮಾಡೋಕ್ಕೆ ಮಾಡಬೇಕು. 2-3 ದಿವಸದಲ್ಲಿ ಎಲ್ಲರಿಗೂ ಕೂಡ ಅವ್ರಿಗೆ ಹಣವನ್ನು ಬಿಡುಗಡೆ ಮಾಡ್ತೀನಿ.